ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ಇವತ್ತು ನಮ್ಮ RCB ಮತ್ತು KKR ನಡುವಿನ ನಮ್ಮ RCBಗೆ ಇದು ಎರಡನೇ ಪಂದ್ಯ, ಇಂಪಾರ್ಟೆಂಟ್ ಆದಂತ ಪಂದ್ಯ. ನಾವು ಗೆಲ್ಲಬೇಕು, ಗೆದ್ರೆ ನಂಬರ್ ಒನ್ ಸ್ಥಾನಕ್ಕೆ, ಸೋತ್ರೆ ಮತ್ತೆ 5ನೇ ಸ್ಥಾನಕ್ಕೆ ಬರಬೇಕಾಗುತ್ತೆ. ಇವತ್ತು ನಮ್ಮ RCB ತಂಡಕ್ಕೆ ಎಲ್ಲ ಪಂದ್ಯಗಳು ಇಂಪಾರ್ಟೆಂಟ್ ಇರುತ್ತೆ. ಕಪ್ ಗೆಲ್ಬೇಕಾದ್ರೆ ಎಲ್ಲ ಪಂದ್ಯಗಳು ಇಂಪಾರ್ಟೆಂಟ್ ಆಗೇ ಇರ್ತವೆ. ಇವತ್ತು ಸಾಯಂಕಾಲ ಇಡನ್ ಗಾರ್ಡನ್ ನಲ್ಲಿ ನಡೀತಾ ಇದೆ, ಇದು ಕೋಲ್ಕತ್ತಾ ಇಡನ್ ಗಾರ್ಡನ್ ನಲ್ಲಿ ನಡೀತಾ ಇದೆ ಈ ಪಂದ್ಯ. ನೀವು ಕೂಡ ನೋಡದೆ ಮಿಸ್ ಮಾಡಬೇಡ್ರಿ. ಸಾಯಂಕಾಲ ಅಂದ್ರೆ 7:30 ಪಂದ್ಯ ಪ್ರಾರಂಭ ಆಗುತ್ತೆ. ಈ ಪಂದ್ಯದಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದಾವೆ. ಅದು ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ, ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ. ಸೇತ್ರೆ ಸ್ನೇಹಿತರೆ, 2023 ಈಗಾಗಲೇ IPL ಭರ್ಜರಿ ಆಗಿ ನಡೀತಾ ಇದೆ. ನಿನ್ನಿನ ಪಂದ್ಯ ಅಂತೂ ತುಂಬಾ ರೋಚಕವಾಗಿತ್ತು. ನೀವು ಕೂಡ ನೋಡಿದ್ದೀರಿ ಅಂದ್ರೆ ಮಜಾ ಪಡೆದಿದ್ದೀರಿ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ನಿನ್ನಿನ ಪಂದ್ಯದಲ್ಲಿ ಕೇವಲ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ 5 ರನ್ಗಳಿಂದ ಸೋತಿದ್ದಾರೆ. ಬಿಗ್ ಸ್ಕೋರ್ ಆಗಿತ್ತು. ಹಾಗಾಗಿ ನೋಡ್ಬೋದು, ನೀವು ನೋಡಿದ್ದೀರಿ ಅಂದ್ರೆ ಪಂದ್ಯ ಮಜಾ ತಗೊಂಡಿದ್ದೀರಿ ಅಂತ ಹೇಳ್ಬೋದಾಗಿದೆ. ನಿನ್ನೆ ನಾವು ಹೇಳಿದ್ವಿ, ನಿನ್ನೆ ರಾಜಸ್ಥಾನ ಸೋಲುತ್ತೆ, ಸೋಲ್ಬೇಕು, RCBಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಆಗಿದೆ ಸಿದ್ರೆ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ 5 ರನ್ಗಳಿಂದ ಸೋತು ನಮ್ಮ RCB ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದ್ರೆ ಅವರೇ ರನ್ ರೇಟ್ ನಲ್ಲಿ ಇದ್ದಿದ್ದು, ಅವ್ರು ಇವಾಗ RCBಗಿಂತ ರನ್ ರೇಟ್ ಕೆಳಗಡೆ ಬಂದಿದ್ದಾರೆ. ಇವತ್ತು ನಮ್ಮ RCB ತಂಡ ಗೆಲ್ಬೇಕು ಸ್ನೇಹಿತರೆ. KKR ವಿರುದ್ಧ ಇವಾಗ ನೋಡಬಹುದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ GT ತಂಡ, ಅದು ಹಾರ್ದಿಕ್ ಪಾಂಡೆ ಅವರ ನಾಯಕರ ನೇತೃತ್ವದಲ್ಲಿ ನಡೀತಾ ಇದೆ ಈ ಪಂದ್ಯ. ಇವಾಗ ನೋಡಬಹುದು ಈ ಟೀಮ್ ಮೊದಲ ಸ್ಥಾನದಲ್ಲಿದ್ದಾರೆ, ಅವರು ಕೂಡ ಪ್ಲಸ್ ಪಾಯಿಂಟ್ ಅಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಮತ್ತೆ ಪಂಜಾಬ್ ಬಂದಿದ್ದಾರೆ, ಪರವಾಗಿಲ್ಲ. ಪಂಜಾಬ್ 4 ಪಾಯಿಂಟ್ಗಳಿಂದ ಇದ್ದಾರೆ. ಇವತ್ತು ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮ್ಮ RCB ತಂಡ ಇವತ್ತು KKR ವಿರುದ್ಧ ನಾವು ಗೆದ್ವಿ ಅಂತ ತಿಳ್ಕೊಳ್ಳಿ. ಮತ್ತೆ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತೀವಿ ಆರಾಮಾಗಿ. ಯಾರಿಗಿಂತಂದ್ರೆ ಅವ್ರಕ್ಕಿಂತ ರನ್ ರೇಟ್ ಹೆಚ್ಚಿಗಿದೆ, ಹಾಗಾಗಿ ನಾವು ಮೊದಲ ಸ್ಥಾನಕ್ಕೆ ಇರ್ತೀವಿ. ಹಾಗೆ ಇಲ್ಲಿ 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ. ಮೊದಲನೇ ಸ್ಥಾನದಲ್ಲಿ ಇದ್ರು, 1 ಪಂದ್ಯ ಸೋತ ನಂತರ 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ಮತ್ತೆ 5ನೇ ಸ್ಥಾನಕ್ಕೆ ಯಾರಿದ್ದಾರೆ ಅಂದ್ರೆ ಲಕ್ನೋ ಸೂಪರ್ ಜೈನ್ಸ್ ಇದ್ದಾರೆ, ಅದ್ಭುತವಾದಂತಹ ತಂಡ. ಅದು ಕೂಡ KL ರಾಹುಲ್ 1 ಪಂದ್ಯಕ್ಕಿದ್ದು ಒಂದು ಪಂದ್ಯ ಸೋತಿದ್ದಾರೆ. ಅವರು ಕೂಡ 2 ಪಾಯಿಂಟ್ ತಗೊಂಡಿದ್ದಾರೆ 5ನೇ ಸ್ಥಾನದಲ್ಲಿ. 6ನೇ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಇದ್ದಾರೆ, ಅವರು 1 ಪಂದ್ಯ ಸೋತು 1 ಪಂದ್ಯಕ್ಕಿದ್ದು 2 ಪಾಯಿಂಟ್ಗಳಿಂದ 6ನೇ ಸ್ಥಾನದಲ್ಲಿದ್ದಾರೆ. 7ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್, 8ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸು, ಹಾಗೆ ಕೆಳಗಡೆ ಲಾಸ್ಟ್ ಹೈದರಾಬಾದ್ ಇದೆ ಸಂದ್ರೆ. ಹೀಗಾಗಿ ನಮ್ಮ RCB ತಂಡಕ್ಕೆ ಪ್ಲಸ್ ಪಾಯಿಂಟ್. ಇವತ್ತು ಗೆಲ್ಬೇಕು ಸ್ನೇಹಿತರೆ, ಇವತ್ತು ಗೆದ್ರೇ ನಮ್ಮ RCB ತಂಡ ಮೊದಲನೇ ಸ್ಥಾನಕ್ಕೆ ಇರ್ತೀವಿ. ಹಾಗೆ ನಿನ್ನಿನ ಪಂದ್ಯ ಕಿಂಗ್ ಇಲೆವೆನ್ ಪಂಜಾಬು ಮತ್ತು ಯಾರ ಜೊತೆ ಅಂದ್ರೆ ರಾರ ನಡುವಿನ ಅದ್ಭುತವಂತ ಶೇಖರ್ ಧವನ್ ಅವರು ಸೂಪರ್ ಆಗಿ ದಾಖಲೆ ಮಾಡಿದ್ರು. ಖುಷಿ ಆಯ್ತು, ಯಾಕಂದ್ರೆ ಭಾರತ ಆಟಗಾರರು ಆಡ್ಬೇಕ್ರಿ, ಎಲ್ಲರೂ ಭಾರತ ಆಟಗಾರರು ಆಡ್ತಾ ಇದಾರೆ ನನ್ನ ಪ್ರಕಾರ. ಹಾಗಾಗಿ ಶೇಖರ್ ಧವನ್ ಅವರು, ವಿರಾಟ್ ಕೊಹ್ಲಿ, ನಿನ್ನೆ ನಡೆದಂತ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ದಾಖಲೆ ಬರ್ತಿದ್ರು, ಅದೇ ರೀತಿಯಾಗಿ ಅವರು ಕೂಡ ಒಂದು ದಾಖಲೆ ಕೂಡ ಮಾಡಿದ್ರು ನಿನ್ನೆ ಪಂದ್ಯದಲ್ಲಿ. ಹಾಗೆ ಕೊನೆಯಲ್ಲಿ ನೋಡಬಹುದು, ಈ ಪಂಜಾಬ್ ಗೆಲ್ಲುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಅಲ್ಲಿ ನೋಡಬಹುದು ಹಿಟ್ಮೇರ್ ಅವರು ಸೂಪರ್ ಆಗಿ ಹೊಡೆತ ಹೊಡೆದ್ರು, 3 ಸಿಕ್ಸರ್ ಅಲ್ಲಿ ಅವ್ರ ಕೈಯಲ್ಲಿ ಹೋಗಿತ್ತು ಪಂದ್ಯ. ಗೆಲ್ತಾರೆ ಅಂತ ನಾವು ನಂಬಿದೀವಿ, ಯಾರು ರಾಜಸ್ಥಾನ್ ಗೆಲ್ಲುತ್ತೆ ಅಂತ ಅವರು ಆ ರೀತಿ ಹೊಡಿತಿದ್ರು. ಹಾಗೆ ಕೊನೆಯಲ್ಲಿ ಸೂಪರ್ ಆಗಿ ಶ್ಯಾಮ್ ಕರನ್ ಅವರು ಕೊನೆ ಓವರ್ ಅಲ್ಲಿ ಸೂಪರ್ ಬಾಲಿಂಗ್ ಮಾಡಿ ಮತ್ತೆ ಯಾರು ಇಲ್ಲಿ ಪಂಜಾಬ್ ತಂಡಕ್ಕೆ ಗೆಲುವು ತಂದು ಕೊಟ್ರ ಅಂತ ಹೇಳ್ಬೋದು. ಹಾಗೆ ಈ ರೀತಿಯಾಗಿ ಈ ಪಂದ್ಯ ಗೆಲುವು ಪಡೆದ್ರು. ಹಾಗೆ ಇಲ್ಲಿ ನೋಡಬಹುದು ಪ್ಲೇಯಿಂಗ್ ಎಲ್ಲೋ ನಲ್ಲಿ RCB ತಂಡ ಯಾವ ರೀತಿ ಅಂದ್ರೆ ವಿರಾಟ್ ಕೊಹ್ಲಿ ಡೂಪ್ಲೆಸಿಸ್ ಇರ್ತಾರೆ, ಅದ್ಭುತವಾದಂತ ಆಟಗಾರರು. ಹಾಗಾಗಿ ನಮ್ಮ RCB ತಂಡಕ್ಕೆ ಹೇಳಿ ಮಾಡಿದಂತ ಜೋಡಿ ಅಂದ್ರೆ ಡೂಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಎರಡು, ಮತ್ತು ಬ್ರೇಸ್ವೆಲ್ ಮ್ಯಾಕ್ಸ್ವೆಲ್. ಈ ಎರಡು ಆಟಗಾರರ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇವರು ಆಟ ಬಿ ಅದೇ ರೀತಿಯಾಗಿದೆ. ಒಬ್ಬರು ನ್ಯೂಜಿಲೆಂಡ್, ಒಬ್ಬರು ಆಸ್ಟ್ರೇಲಿಯಾದವರು, ಇಬ್ಬರು ಆಲ್ ರೌಂಡರ್. ಅವರು ಹಾಗಾಗಿ ನಮ್ಮ RCB ತಂಡಕ್ಕೆ ಹೇಳಿ ಮಾಡಿಸಿದಂತ ಆಟಗಾರರು ಇಲ್ಲಿ ಮೆಡಲ್ ಆರ್ಡರ್ ನಲ್ಲಿ. ದಿನೇಶ್ ಕಾರ್ತಿಕ್ ಇದಾರೆ ಇವ್ರ ಜೊತೆ ಹೆಲ್ಪ್ ಮಾಡೋಕೆ, ಹಾಗೆ ಶಹಬಾಜ್ ಅಹಮದ್ ಕೂಡ ಬರ್ತಾರೆ ಹೆಲ್ಪ್ ಮಾಡೋಕೆ, ಮತ್ತೆ ಹರ್ಷಲ್ ಪಟೇಲ್, ಡೇವಿಡ್ ವಿಲ್ಲಿ ಕೂಡ ಇದಾರೆ ಇವತ್ತಿನ ಪಂದ್ಯದಲ್ಲಿ. ರೀಚ್ ಟಾಪ್ಲಿ ಅವರು ಹೋದ ನಂತರ ಇವಾಗ ಟಾಪ್ಲಿ ಬದಲಿಗೆ ಯಾರು ಬರ್ತಾ ಇದಾರೆ ಅಂದ್ರೆ, ಇವತ್ತು ಡೇವಿಡ್ ವಿಲ್ಲಿ ಖಂಡಿತವಾಗಿ ಡೇವಿಡ್ ವಿಲ್ಲಿಗೆ ಚಾನ್ಸ್ ಇವತ್ತು. ಯಾಕಂದ್ರೆ ಇಲ್ಲಿ ಹೆಸಲುಡ್ ಕೂಡ ಇಲ್ಲ, ಹಾಗೆ ನಮ್ಮ ವನಿತಾ ಹಸರಂಗ ಇಲ್ಲ, ಅವ್ರ ಬದಲಿಗೆ ಬ್ರೆಸ್ವಾಲ್ ಬಂದಿದ್ದಾರೆ ವನಿತಾ ಹಸರಂಗ ಬದಲಿಗೆ. ಹಾಗೆ ಇವಾಗ ಯಾರಂದ್ರೆ ಹೆಸಲುಡ್ ಬದಲಿಗೆ ಮತ್ತೆ ರೀಚ್ ಟಾಪ್ಲಿ ಇದ್ರು. ರೀಚ್ ಟಾಪ್ಲಿ ಇಂಜುರಿ ಆದ ನಂತರ ಮತ್ತೆ ಡೇವಿಡ್ ವಿಲ್ಲಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು RCB ತಂಡ ಗೆಲ್ಲೋದಂತೂ ಗ್ಯಾರಂಟಿ, ಇದು ಡೇಂಜರ್ ತಂಡ ಆಗ್ತಾ ಇದ್ದಾರೆ. ಹರ್ಷಲ್ ಪಟೇಲ್ ಇದ್ದಾರೆ ಕೊನೆಯಲ್ಲಿ, ಮತ್ತೆ ಏನಪ್ಪ ಅಂದ್ರೆ ಕರಣ್ ಶರ್ಮ ಇದ್ದಾರೆ, ಮಮ್ಮ ಸಿರಾಜು ಆಕಾಶ್ ದೀಪ್ ಇದ್ದಾರೆ. ಈ ರೀತಿಯಾಗಿ ನಮ್ಮ RCB ತಂಡಕ್ಕೆ ಒಂದು ಪ್ಲೇಯಿಂಗ್ ಇದ್ದಾರೆ. ಏನಂತೀರಾ ಇವತ್ತು ಯಾರು ಇರೋದ ಅಂದ್ರೆ KKR ವಿರುದ್ಧ ಗೆಲ್ತೀವಿ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ ಸಾಧ್ಯದಲ್ಲಿ. ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್ ಎಲ್ಲರಿಗೂ, ಆರಾಮಾಗಿರಿ.